ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನಿವತ್ತು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಹಾಗಲಕಾಯಿ ಕರಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ಮೊದಲಿಗೆ ನಾನು ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋಂಥ ಹಾಗಲಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಬೌಲ್ ಟೊಮೊಟೊ ಉದ್ದುದ್ದು ಕಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಬೌಲ್ ಈರುಳ್ಳಿ, ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ, ಮಸಾಲೆಗೆ ಸಾಂಬಾರ್ ಪುಡಿ, ಉಪ್ಪು, ಗರಂ ಮಸಾಲ, ಅರಿಶಿಣ, ಒಗ್ಗರಣೆಗೆ ಬೇಕಾದಷ್ಟು ಸಾಸಿವೆ, ಜೀರಿಗೆ, ಕರಿಬೇವು, ಕೊನೆಯಲ್ಲಿ ಹಾಕ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾನು ಮಿಕ್ಸಿ ಜಾರ್ಗೆ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿರೋಂಥ ಟೊಮೊಟೊ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟಾದರೆ ಸಾಕು. ಈಗ ಬಾಣಲಿನಲ್ಲಿ ಫಸ್ಟು ಹಾಗಲಕಾಯಿ ಕಹಿ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗಲಕಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಈಗ ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಫ್ರೈ ಆದಮೇಲೆ ನಾವು ಹಾಗಲಕಾಯಿ ಕರಿನ ಈಸಿಯಾಗಿ ಮಾಡ್ಕೋಬೋದು. ಈಗ ರೆಡಿ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಹಾಗೆ ಅದೇ ಬಾಣಲಿಗೆ ಒಗ್ಗರಣೆಗೆ ತೊಗೊಂಡಿರೋಂಥ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಚಟಪಟ ಆದಮೇಲೆ ತೊಗೊಂಡಿರೋಂಥ ಕರಿಬೇವನ್ನ ಹಾಕ್ಕೊಳ್ಳೋಣ. ಈಗ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ. ಈಗ ನಾವು ಪೇಸ್ಟ್ ಮಾಡ್ಕೊಂಡಿರೋಂಥ ಟೊಮೊಟೊನ ಹಾಕ್ಕೊಳ್ಳೋಣ. ಇದು ಒಂದು ಕುದಿ ಬರ್ತಿದ್ದಂಗೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಮೊದಲೇ ತೋರಿಸಿರೋಂಥ ಮಸಾಲೆ ಪದಾರ್ಥಗಳನ್ನ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ. ಈಗ ಫ್ರೈ ಮಾಡಿಟ್ಕೊಂಡಿರೋಂಥ ಹಾಗಲಕಾಯಿನ ಇದರೊಳಗಡೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಾಗಲಕಾಯಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳೋಣ. ನೀರು ಹಾಕಿದ್ಮೇಲೆ ಮಿನಿಮಮ್ 10 ರಿಂದ 15 ನಿಮಿಷ ಚೆನ್ನಾಗಿ ಬೇಯಬೇಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬೇಯೋದಕ್ಕೆ ಬಿಡೋಣ. ನೋಡಿ ಈಗ ಹಾಗಲಕಾಯಿ ಚೆನ್ನಾಗಿ ಬೆಂದಿದೆ. ಹಾಗೆ ಇನ್ನೂ ಸ್ವಲ್ಪ ನೀರು ಇರೋದ್ರಿಂದ ಇನ್ನೂ 5 minutes ಬೇಯೋದಕ್ಕೆ ಬಿಡಬಹುದು. ಇಲ್ಲ ಸ್ವಲ್ಪ ರಸರಸವಾಗಿರಲಿ ಗ್ರೇವಿ ಅಂತಂದರೆ ಸೊ ಇಷ್ಟರಲ್ಲೂ ಕೂಡ ನೀವು ತಕ್ಕೋಬಹುದು. ಚಪಾತಿಗೆ ಏನಾದರೂ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಸ್ವಲ್ಪ ಗಟ್ಟಿಯಾಗಲಿ, ಇಷ್ಟು ತಿಳಿಯಾಗಿ ಬೇಡ. ಹಾಗಲಕಾಯಿ ಮತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ಅವಾಗವಾಗ ಮನೇಲಿ ಯೂಸ್ ಮಾಡಿ ಹಾಗಲಕಾಯಿ ಗ್ರೇವಿಯ, ಹಾಗಲಕಾಯಿ ಪಲ್ಯ, ಬೇರೆ ಹಾಗಲಕಾಯಿ ತೊಕ್ಕು, ಈ ಥರ ನಾನಾ ಥರ ರೆಸಿಪಿಗಳಿಂದ ನೀವು ಹಾಗಲಕಾಯಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಸೊ ಈ ರೀತಿ ನೀವು ಮನೇಲಿ ಮಾಡಿ ನೋಡಿ, ಹಾಗೆ ಹೇಗೆ ಬರುತ್ತೆ ಅಂತ ನನಗೆ ಒಂದು ಸಲ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಲಾಸ್ಟಿಗೆ ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ಇದು ಜಸ್ಟ್ ಆಪ್ಷನಲ್, ಹಾಗಾಗಿ ನಾನು ನಿಮಗೆ ರೆಸಿಪಿನಲ್ಲಿ ತೋರಿಸಿಲ್ಲ. ಬೇಕು ಅಂದರೆ ಹಾಕ್ಕೋಬೋದು. ಹಾಗೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೋಬೋದು. ಕಹಿ ತಿನ್ನೋಕ್ಕಾಗಲ್ಲ ಅನ್ನೋರು ಬೆಲ್ಲ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ಹಾಗಲಕಾಯಿ ಪಲ್ಯ ಕಹಿ ಬರೋದಿಲ್ಲ. ಸೊ ಇಷ್ಟೇ ಸಿಂಪಲ್. ಇದೇ ರೀತಿ ನೀವು ಒಂದ್ಸಲ ಮನೇಲಿ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.